ಕರ್ನಾಟಕ ಟಿವಿಗೆ ಸ್ವಾಗತ. ತುಂಬಾ ಜನ ಹಲಸಿನ ಹಣ್ಣು ಅಂದ್ರೆ ದೂರ ಓಡ್ತಾರೆ, ಇನ್ನು ಕೆಲವರಿಗೆ ಹಲಸಿನ ಹಣ್ಣಿನ ಸೀಸನ್ ಯಾವಾಗ ಬರುತ್ತಪ್ಪ ಅನ್ನೋ ಕಾತರಿಕೆ. ಅದರಲ್ಲೂ ದಕ್ಷಿಣ ಕನ್ನಡ ಉತ್ತರ ಕನ್ನಡದ ಕಡೆ ಹೆಚ್ಚಿನ ಜನ ಹಲಸಿನ ಪ್ರಿಯರಿದ್ದಾರೆ. ಬೆಂಗಳೂರಿನಲ್ಲಿಯೂ ಕೂಡ ಹಲಸಿನ ಮೇಳ ಬಂದಾಗ ಹೆಚ್ಚಿನ ಜನ ಸೇರ್ತಾರೆ. ಅಲ್ಲಿ ಹಲಸಿನ ಹಣ್ಣಿನ ವಿವಿಧ ರೀತಿಯ ಗಿಡಗಳು, ಹಲಸಿನ ಖಾದ್ಯಗಳು ಇತ್ಯಾದಿ ನಮಗೆ ಕಾಣ ಸಿಗುತ್ತೆ. ಇಂಥ ಗುಣಗಳ ಹಲಸಿನ ಹಣ್ಣನ್ನ ನಾವು ತಿಂದ್ರೆ ನಮಗೆ ಎಂತಹ ಅತ್ಯುತ್ತಮ ಲಾಭಗಳಾಗುತ್ತೆ ಅಂತ ಗೊತ್ತಾ ನಿಮ್ಗೆ? ಗೊತ್ತಿಲ್ಲದಿದ್ರೆ ಈಗಲೇ ತಿಳ್ಕೊಳ್ಳಿ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಲಸಿನ ಹಣ್ಣಿನಲ್ಲಿ ಹೆಚ್ಚಿನ ಅಂಶ ಪೊಟ್ಯಾಷಿಯಂ ಇರುತ್ತದೆ. ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿರುವವರಿಗೆ ಈ ಹಣ್ಣಿನ ಸೇವನೆ ತುಂಬಾ ಸಹಕಾರಿ. ನಿಮಗೆ ಹೀಗೆ ಹಲಸಿನ ಹಣ್ಣು ತಿನ್ನೋಕೆ ಇಷ್ಟವಿಲ್ಲದಿದ್ರೆ ಅದರ ಪಲ್ಯ ಸಾರು ಮಾಡಿ ತಿನ್ನಿ. ಆದ್ರೆ ಆ ಪಲ್ಯ ಮತ್ತು ಸಾರಿಗೆ ಹೆಚ್ಚು ಉಪ್ಪು ಖಾರ ಸೇರಿಸುವಂತಿಲ್ಲ. ಆ ಪದಾರ್ಥ ಆರೋಗ್ಯಕರವಾಗಿರಬೇಕು ಅಷ್ಟೇ. ಹಲಸಿನ ಕಾಯಿಯಿಂದ ಮಾಡುವ ಚಿಪ್ಸ್ ಎಲ್ಲರಿಗೂ ಇಷ್ಟ ಆಗಬಹುದು, ಆದ್ರೆ ಅದು ಹೆಚ್ಚು ತಿನ್ನಕೂಡದು. ಅದನ್ನ ತೆಂಗಿನ ಎಣ್ಣೆಯಲ್ಲಿ ಕರೆದರೆ ಕೊಂಚ ತಿನ್ನಬಹುದು, ಆದ್ರೆ ಪೇಟೆಯಲ್ಲಿ ಸಿಗುವ ಎಣ್ಣೆಯಲ್ಲಿ ಕರೆದರೆ ಆರೋಗ್ಯಕ್ಕೆ ಒಳ್ಳೇದಲ್ಲ. ಹಲಸಿನ ಹಣ್ಣಿನಲ್ಲಿ ಎಲ್ಲಾ ಹಣ್ಣುಗಳಿಗಿಂತ ಹೆಚ್ಚು ಐರನ್ ಕಂಟೆಂಟ್ ಇರುತ್ತದೆ. ದೇಹದಲ್ಲಿ ರಕ್ತ ಕಡಿಮೆ ಇದ್ದರೆ, ಹಿಮೋಗ್ಲೋಬಿನ್ ಸಮ ಪ್ರಮಾಣದಲ್ಲಿ ಇಲ್ಲವಾಗಿದ್ದಲ್ಲಿ ನೀವು ಹಲಸಿನ ಹಣ್ಣು ಅಥವಾ ಕಾಯಿಯಿಂದ ಮಾಡಿದ ಪದಾರ್ಥವನ್ನ ತಿನ್ನಬೇಕು. ಇನ್ನು ಹಲಸಿನ ಕಾಯಿಯಿಂದ ಮಾಡಿದ ಪದಾರ್ಥ ತಿಂದ್ರೆ ಕೆಲವರಿಗೆ ಅಲರ್ಜಿ ಆಗುತ್ತದೆ, ಹೊಟ್ಟೆ ನೋವುತ್ತದೆ. ಅವರು ಆ ಪದಾರ್ಥಕ್ಕೆ ಕೊಂಚ ಇಂಗು ಹಾಕಿ ಪದಾರ್ಥ ತಯಾರಿಸಿ. ಅಸ್ತಮಾ ರೋಗಿಗಳು ಹಲಸಿನ ಹಣ್ಣು ಸೇವನೆ ಮಾಡಿದ್ರೆ ಅತಿ ಉತ್ತಮ ಎನ್ನಲಾಗಿದೆ. ಇನ್ನು ನೀವೇನಾದ್ರೂ ತೂಕ ಇಳಿಸೋಕೆ ಪ್ರಯತ್ನ ಮಾಡುತ್ತಿದ್ರೆ ಹಲಸಿನ ಹಣ್ಣಿನ ಸೇವನೆ ಮಾಡಬೇಕು. ಇದನ್ನ ಸೇವಿಸುವುದರಿಂದ ಮಲಬದ್ಧತೆ ಸಮಸ್ಯೆಗೆ ಕೂಡ ಪರಿಹಾರ ಸಿಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.